ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಶಂಕಿತರು ಹಾಕಿದ್ದ ಸ್ಕೆಚ್ ಚಾರ್ಜ್ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಸ್ಕೆಚ್ ಕೇಳಿದ್ರೆ ನಿಜಕ್ಕೂ ಬೆಂಗಳೂರಿಗರು ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಷ್ಟಕ್ಕೂ ಎನ್ಐಎ ಸಲ್ಲಿಸಿರೋ ಚಾರ್ಜ್ಶೀಟ್ ನಲ್ಲಿ ಏನಿದೆ ಗೊತ್ತಾ? ಸರಿಯಾಗತ್ತೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನಿಂದಲೇ ರಾಮೇಶ್ವರಂ ಕೆಫೆಗೆ ಹೋಗುವಂತ ಜನ ಸೇರಿದ ಹಾಗೆ ಬೆಂಗಳೂರಿನಾದ್ಯಂತ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಅಲ್ಲಿ ಆರಂಭದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆಯೇನೋ ಅಂದುಕೊಂಡ್ರು. ನಂತರ ಗೊತ್ತಾಗಿದ್ದು ಅಲ್ಲಿ ಬಾಂಬ್ ಇಟ್ಟದ್ದು ಒಂದು ಗ್ಯಾಂಗ್ ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡಿತ್ತು. ಗ್ರಾಹಕನ ಸೋಗಿನಲ್ಲಿ ಬಂದವನು ಬಾಂಬ್ ಇಟ್ಟು ಹೋಗಿದ್ದ. ಆ ಕೆಫೆ ಬ್ಲಾಸ್ಟ್ಗೂ ಮುನ್ನ ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ರು ಅನ್ನುವಂತಹ ಆತಂಕಕಾರಿ ವಿಚಾರ ಬಯಲಿಗೆ ಬಂದಿದೆ. ಚೆನ್ನೈನಲ್ಲಿ ಬಾಂಬ್ ಅನ್ನ ಸಿದ್ಧಪಡಿಸಿ ತಂದಿಟ್ಟಿದ್ದ ಉಗ್ರರು ಜನ ದಟ್ಟಣೆ ಜಾಗದಲ್ಲಿ ನಿಲ್ಲಿಸಿದ್ದ ಬೈಕ್ನಲ್ಲೇ ಬಾಂಬ್ ಅನ್ನ ಇಟ್ಟಿದ್ರಂತೆ. ಮುಜಾವಿರ್ ಹುಸೇನ್ ಅಬ್ದುಲ್ ಮತೀನ್ ತಾಹ ತಯಾರಿಸಿದಂತಹ ಬಾಂಬ್ ಅದು. ಅಂದ್ರೆ ಇವ್ರು ಹಾಕೊಂಡಿದ್ದ ಬ್ಲೂ ಪ್ರಿಂಟೇ ಬೇರೆ. ಎಕ್ಸಿಕ್ಯೂಟ್ ಆಗಿದ್ದು ರಾಮೇಶ್ವರಂ ಕೆಫೆಯಲ್ಲಿ. ಅಂದ್ರೆ ರಾಮೇಶ್ವರಂ ಕೆಫೆ ಇವರ ಮೂಲ ಟಾರ್ಗೆಟ್ ಆಗಿರ್ಲಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಮೊನ್ನೆವರೆಗೂ ಏನಿತ್ತು, ಬಿಜೆಪಿ ಕಚೇರಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಅಂತಿತ್ತು. ಬಟ್ ಟಾರ್ಗೆಟ್ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಚಾರ್ಜ್ಶೀಟ್ನಲ್ಲಿರುವಂತಹ ಈ ಮಾಹಿತಿಯನ್ನು ಗಮನಿಸಿದ ಮೇಲೆ ಬಹಳ ಮುಖ್ಯವಾಗಿ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಬೇಹುಗಾರಿಕಾ ಇಲಾಖೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕಾಗತ್ತೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಕಚೇರಿಯ ಬಳಿ ಬೈಕ್ ಒಂದರಲ್ಲಿ ಬಾಂಬನ್ನು ಇಟ್ಟು ಹೋಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಅದು ಯಾಕೆ ಸಿಡಿಲಿಲ್ಲ, ಮತ್ತು ಆ ಬಾಂಬನ್ನೇನಾದರೂ ಚೇಂಜ್ ಮಾಡಿದ್ರ? ಹೀಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತ ಇದ್ದಾವೆ. ಬಟ್ ರಾಮೇಶ್ವರಂ ಕೆಫೆ ಈ ಉಗ್ರರ ಆರೋಪಿಗಳ ಮೂಲ ಟಾರ್ಗೆಟ್ ಆಗಿರಲಿಲ್ಲ ಅನ್ನೋದು ಸುಸ್ಪಷ್ಟ. ಹಾಗಾದರೆ ಟಾರ್ಗೆಟ್ ಆಗಿದ್ದು ಯಾವ ಜಾಗ? ಭಾಜಪ ಭಾರತೀಯ ಜನತಾ ಪಾರ್ಟಿ ಕಚೇರಿ ಏನಿದೆ ಆ ಕಚೇರಿಯೇ ಮೊದಲ ಟಾರ್ಗೆಟ್ ಆಗಿತ್ತು. ಅಲ್ಲಿ ಬಾಂಬನ್ನ ಇಟ್ಟಿರ್ತಾರೆ. ಆದರೆ ಸ್ಫೋಟಗೊಳ್ಳದ ಹಿನ್ನೆಲೆಯಲ್ಲಿ ಬಾಂಬ್ ಇಡಬೇಕಾದ ಜಾಗ ಬದಲಾವಣೆ ಆಗುತ್ತೆ. ಸೊ ಅವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ದೊಡ್ಡ ಸದ್ದಾಗುತ್ತೆ. ಅಕ್ಕಪಕ್ಕದ ಜನ ಎಲ್ಲೋ ಸಿಲಿಂಡರ್ ಸ್ಫೋಟ ಆಗಿರ್ಬೋದು, ಎಲ್ಲೇನಾಯಿತು ಅಂತ ಆತಂಕದಿಂದ ಹೊರಗೆ ಬರ್ತಾರೆ. ಅವತ್ತಂತೂ ಮಧ್ಯಾಹ್ನದ ಸುಮಾರಿಗೆ ರಾಮೇಶ್ವರಂ ಕೆಫೆಯಲ್ಲಿ ಬಹಳಷ್ಟು ಜನ ಊಟದ ನಿಮಿತ್ತ ಅಲ್ಲಿ ಸೇರುತ್ತಾರೆ. ಚೆಲ್ಲಾ ಪಿಲ್ಲಿ ಒಂದು ಮೂರ್ನಾಲ್ಕು ಜನಕ್ಕೆ ಗಾಯವೂ ಆಗುತ್ತೆ. ಅವರು ಕೂಡ ಆ ಕ್ಷಣಕ್ಕೆ ಸಿಲಿಂಡರ್ ಸ್ಫೋಟ ಆಗಿರಬಹುದು ಅಂತ ಅನ್ಕೋತಾರೆ. ಬಟ್ ರಾಮೇಶ್ವರಂ ಕೆಫೆ ಇರುವಂತಹ ಆ ಕಟ್ಟಡದ ರೂಪುರೇಷೆಯನ್ನು ನೀವು ನೋಡಬಹುದು. ಓಪನ್ ಪ್ಲೇಸ್ ಅದು, ಸದ್ಯ ಓಪನ್ ಪ್ಲೇಸ್ ಆಗಿದ್ದರಿಂದಾಗಿ ಬಹುತೇಕರು ಸೇಫ್. ಇಫ್ ಇಟ್ ಈಸ್ ಅದೇನಾದರೂ ಕ್ಲೋಸ್ಡ್ ಪ್ಲೇಸ್ ಆಗಿದ್ದರೆ, ಯಾವುದೇ ರೀತಿಯ ಬಾಗಿಲುಗಳಲ್ಲಿ ಇಲ್ಲದೆ ಮುಚ್ಚಿದ ಕಟ್ಟಡ ಏನಾದರೂ ಆಗಿದ್ದರೆ ಅನಾಹುತ ದೊಡ್ಡ ಮಟ್ಟದಲ್ಲಾಗ್ತಿತ್ತು. ಸಿಲಿಂಡರ್ ಸ್ಫೋಟ ಅಂದರೂ ಕೂಡ ಸಿಲಿಂಡರ್ ಪ್ರತ್ಯೇಕ ರೂಮ್ನಲ್ಲಿರುತ್ತೆ, ಹಾಗಾಗಿ ಸ್ಫೋಟದ ತೀವ್ರತೆ ಏನಾದರೂ ಸಿಲಿಂಡ್ರಿಗಿತ್ತು ಅಂತ ಹೇಳಿದ್ರೆ ಬಹುದೊಡ್ಡ ಅನಾಹುತ ಆಗಬೇಕಾಗಿತ್ತು. ಬಟ್ ಇಲ್ಲಿ ನೋಡಿ, ಮೂಲ ಟಾರ್ಗೆಟ್ ರಾಮೇಶ್ವರಂ ಕೆಫೆ ಅಲ್ಲ ಅನ್ನೋದು ಬಹುತೇಕ ಗೊತ್ತಾಗ್ತಾ ಇದೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಇದು ಅಧಿಕೃತ ಮಾಹಿತಿನ. ಮತ್ತೊಂದು ಕಡೆ ಈ ಆರೋಪಿಗಳ ಮೂಲ ಟಾರ್ಗೆಟ್ ರಾಮೇಶ್ವರಂ ಕೆಫೆ ಆಗಿರಲಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಹಾಗಾದರೆ ದಿವ್ಯಾ, ಖಂಡಿತವಾಗಲು ಇದು ಮೊದಲೇದಾಗಿ ಎನ್ಐಎ ಅಧಿಕಾರಿಗಳು ತಮ್ಮ ಚಾರ್ಜ್ಶೀಟ್ ಏನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದಾರಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೇ ಅಧಿಕೃತವಾಗಿ ನಮೂದಾಗಿರುವಂತಹ ಮಾಹಿತಿ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೂ ಮುನ್ನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಬಳಿ ಸ್ಫೋಟ ಮಾಡಬೇಕು ಅಂತ ಈ ಶಂಕಿತ ಉಗ್ರರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಮೊದಲು ಗೊತ್ತಾಗಿತ್ತು. ಆದ್ರೆ ಆ ಸಂದರ್ಭದಲ್ಲೇ ಅವರು ಬಾಂಬ್ ಇಟ್ಟಿದ್ರಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಆಗಲಿಲ್ಲ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಅಂಶ ಈಗ ಉಲ್ಲೇಖವಾಗಿರುವಂತದ್ದು, ಬಾಂಬ್ ಅನ್ನು ಸಹ ಈ ಶಂಕಿತ ಉಗ್ರರು ಇಟ್ಟಿದ್ರು ಅನ್ನೋದು ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು.
ಇಷ್ಟು ಈ ಒಂದು ಆ ವಿಷಯವನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾರೆ. ಯಾಕಂತಂದ್ರೆ ಈ ಒಂದು ಏನು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಏನಿತ್ತು ಶ್ರೀರಾಮನದ ಅಯೋಧ್ಯೆಯಲ್ಲಿ, ಆ ದಿನದಂದೇ ಬಿಜೆಪಿ ಕಚೇರಿ ಬಳಿ ಸಂಭ್ರಮಾಚರಣೆ ಇರುತ್ತೆ ಅನ್ನೋದನ್ನು ಕೂಡ ಈ ಆರೋಪಿಗಳು, ಈ ಶಂಕಿತ ಉಗ್ರರು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ಅದು ಕೂಡ ಅವತ್ತು ದೊಡ್ಡ ಮಟ್ಟದಲ್ಲಿ ಸಿಹಿ ಹಂಚೋದಾಗಿರ್ಬಹುದು, ಅಲ್ಲಿ ಶ್ರೀರಾಮನಿಗೆ ಪೂಜೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಂತಹ ಈ ಆರೋಪಿಗಳೇನಿದ್ದಾರೆ, ಈ ಶಂಕಿತರೇನಿದ್ದಾರೆ. ಮೊದಲನೇದಾಗಿ ಮುಸಾಬೀರ್ ಒಂದು ಆ ಒಂದು ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಒಂದು ಬೈಕ್ ಕೂಡ ನಿಂತಿರುತ್ತೆ. ಆ ಬೈಕ್ ಬಳಿ ಈತ ಹೋಗ್ತಾನೆ. ಬೈಕ್ ಬಳಿ ಹೋದಂತಹ ಸಂದರ್ಭದಲ್ಲಿ ಒಂದು ಹ್ಯಾಂಡ್ ಕವರ್ ನಲ್ಲಿ ಒಂದು ಬಾಕ್ಸ್ ನಲ್ಲಿ ಬಾಂಬ್ ಅನ್ನು ಕೂಡ ರೆಡಿ ಮಾಡಿಟ್ಟಿರ್ತಾನೆ, ಮತ್ತು ಅದರ ಮೇಲೆ ಒಂದು ಸೊಪ್ಪನ್ನು ಕೂಡ, ಅಂದ್ರೆ ತರಕಾರಿ ಏನು ಮಾರಾಟ ಮಾಡ್ತಾರೋ ಆ ಸೊಪ್ಪನ್ನು ಕೂಡ ಇಟ್ಟಿರ್ತಾನೆ. ಆದ್ರೆ ಟೈಮರ್ ಅನ್ನು ಕೂಡ ಫಿಕ್ಸ್ ಮಾಡಿ ಅಲ್ಲಿಂದ ತೆರಳಿರ್ತಾನೆ. ಇನ್ನು ಈ ಸಂದರ್ಭದಲ್ಲಿ ಪಾರ್ಕಿಂಗ್ ನಲ್ಲೇ ಈ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟಕ್ಕಾಗುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನರ ಪ್ರಾಣಹಾನಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಬಾಂಬ್ ಸ್ಫೋಟಕ್ಕೆ ಇವರು ಚೈನೀಸ್ ಬಲ್ಬ್ ಅನ್ನ ಬಿಟ್ಟು ಬೇರೆ ಬಲ್ಬ್ ಅನ್ನು ಕೂಡ ಬಳಕೆ ಮಾಡಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಟೈಮರ್ ಏನು ಫಿಕ್ಸ್ ಮಾಡಿರ್ತಾರಲ್ಲ, ಆ ಟೈಮರ್ಗೆ ತಕ್ಕ ಹಾಗೆ ಒಂದು ಬೇರೆ ಸ್ಥಳದಲ್ಲಿ ನಿರ್ಜನ ಸ್ಥಳಕ್ಕೆ ಹೋಗಿ ಇವರು ಆಪರೇಟ್ ಅನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಅಂತ ಕೂಡ ಅನ್ಕೊಂಡಿರ್ತಾರೆ. ಈ ವೇಳೆ ಆ ಟಿವಿಗಳಲ್ಲೂ ಕೂಡ, ಅಂದ್ರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆಯಾ ಈ ಸುದ್ದಿ ಅಂತ ನೋಡಿದಂತಹ ಸಂದರ್ಭದಲ್ಲಿ ಆ ಒಂದು ಬಾಂಬ್ ಕೂಡ ಬ್ಲಾಸ್ಟ್ ಆಗದೇ ಇರೋದು ಕೂಡ ಇವ್ರಿಗೆ ಕನ್ಫರ್ಮ್ ಆಗಿರುತ್ತೆ. ಆದ್ರೆ ಇವ್ರು ಅನ್ಕೊಂಡಿರ್ತಾರೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಅನೇಕರ ಪ್ರಾಣಹಾನಿ ಆಗಿದೆ ಅನ್ನೋದನ್ನು ಕೂಡ ಅನ್ಕೊಂಡಿರ್ತಾರೆ. ಆದ್ರೆ ಬಾಂಬ್ ಅಲ್ಲಿ ಆಕ್ಚುಲಿ ಬಾಂಬ್ ಬ್ಲಾಸ್ಟ್ ಆಗಿರೋದಿಲ್ಲ. ಇನ್ನು ವಿಡಿಯೋ ಸೆರೆ ಮಾಡಿ ಈ ವಿದೇಶಿ ಹ್ಯಾಂಡ್ಲರ್, ಅಂತಂದ್ರೆ ಪ್ರಮುಖವಾಗಿ ಈ ಬಾಂಬ್ ಗಳನ್ನ ಇಡುವಂತಹ ಬಾಂಬ್ ಇಡುವಂತಹ ಸಂದರ್ಭದಲ್ಲಿ ಒಂದು ಆ ಕ್ಯಾಮ್ರಾವನ್ನು ಕೂಡ ಧರಿಸ್ಕೊಂಡಿರ್ತಾನೆ ಈ ಮುಸಾಬೀರ್. ಆ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಆದಂತಹ ಒಂದು ವಿಡಿಯೋ ಏನಿದೆ ಅದನ್ನ ವಿದೇಶದಲ್ಲಿ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಒಬ್ಬ ವಿದೇಶಿ ಹ್ಯಾಂಡ್ಲರ್ ಏನಿದ್ದಾರೆ ಮತ್ತಿಂತಹ, ಮತ್ತು ಈ ಮುಸಾಬೀರ್ ಏನಿದ್ದಾರೆ ಇವರು ಕಳುಹಿಸಿರ್ತಾರೆ. ಇನ್ನು ಇಟ್ಟ ಬಾಂಬು ಸ್ಫೋಟಗೊಂಡುತ್ತೆ, ಇನ್ನು ಸಾಕಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ರು, ಆದ್ರೆ ಅದು ಕೂಡ ಸಾಧ್ಯ ಆಗಿರುವುದಿಲ್ಲ. ಸದ್ಯಕ್ಕೆ ಈ ಬಾಂಬ್ ಇಟ್ಟ ಸ್ಥಳದಲ್ಲಿ ಏನು ಬಂದು ಚೆಕ್ ಮಾಡಿದಂತಹ ಈಗ ಈ ಒಂದು ಸತ್ಯಾಂಶವನ್ನ ಎನ್ಐಎ ಮುಂದೆ ಇವರು ಬಾಯಿ ಬಿಟ್ಟಿರುವಂತದ್ದು ತನಿಖೆಯಲ್ಲೂ ಕೂಡ ಇದು ಸಾಬೀತಾಗಿದೆ. ಯಾವಾಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು ಫೇಲ್ ಆಗುತ್ತೋ ಆ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯನ್ನ ಇವರು ಟಾರ್ಗೆಟ್ ಅನ್ನ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಇವರು ಕೊಟ್ಟಂತಹ ಮಾಹಿತಿ ಪ್ರಕಾರ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಾಂಬು ಇರಲಿಲ್ಲ ಮತ್ತು ಬೈಕ್ ಕೂಡ ಇರಲಿಲ್ಲ. ಯಾಕಂತಂದ್ರೆ ಆ ಬಾಂಬ್ ಅನ್ನ ಬೈಕ್ ಬಳಿ ಇಟ್ಟಿದ್ದು ನಿಜ, ಆದ್ರೆ ಆ ಬಾಂಬ್ ಬತ್ತು ಆ ಬೈಕ್ ಎಲ್ಲಿ ಹೋಯ್ತು ಅನ್ನೋ ಒಂದು ಯಕ್ಷ ಪ್ರಶ್ನೆ ಈಗ ಎನ್ಐಎ ಅಧಿಕಾರಿಗಳಿಗೂ ಕೂಡ ಇರುವಂತದ್ದು. ಅದನ್ನು ಕೂಡ ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅನೇಕ ಜನರ ಪ್ರಾಣಹಾನಿಯನ್ನ ಮಾಡಬೇಕು, ಅದರಲ್ಲೂ ಕೂಡ ಬಿಜೆಪಿ ಕಚೇರಿ ಬಳಿ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸಾಕಷ್ಟು ಸಂಭ್ರಮಾಚರಣೆ ಇರುತ್ತೆ. ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಬಾಂಬ್ ಬ್ಲಾಸ್ಟ್ ಏನ್ ಮಾಡಿದಾಗ ಸಾಕಷ್ಟು ಪ್ರಾಣಹಾನಿ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಇವರು ಕೃತ್ಯವನ್ನು ಮಾಡಿರುವಂತದ್ದು. ಬಾಂಬ್ ಅನ್ನು ಕೂಡ ಚೆನ್ನೈನಲ್ಲಿ ಇವರು ರೆಡಿ ಮಾಡ್ಕೊಂಡಿರ್ತಾರೆ, ಹೀಗಾಗಿ ಇಲ್ಲಿ ತಗೊಂಡ್ ಬಂದು ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಯತ್ನ ಮಾಡಿದ್ದಾರೆ. ಆದ್ರೆ ಸರಿಯಾದಂತಹ ಕ್ರಮದಲ್ಲಿ ಅದನ್ನ ಮಾಡದೇ ಇರೋ ಕಾರಣ ಅನೇಕ ಜನರ ಪ್ರಾಣ ಕೂಡ ಉಳಿದಿರುವಂತದ್ದು. ಅಕಸ್ಮಾತ್ ಆಗಿ ಏನಾದ್ರೂ ಅವತ್ತು ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಅನೇಕರ ಪ್ರಾಣಹಾನಿ ಆಗಿರೋದಂತೂ ಸುಳ್ಳಲ್ಲ. ಸದ್ಯಕ್ಕೆ ಅಲ್ಲಿ ಟಾರ್ಗೆಟ್ ಮಿಸ್ ಆಗಿದ್ದಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರುವಂತದ್ದು ಇಲ್ಲಿ ಎನ್ಐಎ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅಧಿಕಾರಿಗಳು ಕೋರ್ಟ್ಗೆ ಒಂದು ಸಬ್ಮಿಷನ್ ಅನ್ನ ಮಾಡಿರುವಂತದ್ದು. ದಿವ್ಯ ವಿಶ್ವ, ಇದರಲ್ಲಿ ಬಾಂಬ್ ಬ್ಲಾಸ್ಟ್ ಯಾಕೆ ಆಗ್ಲಿಲ್ಲ ಅನ್ನೋದ್ರದ್ದು ಒಂದು ಕ್ಲಾರಿಟಿ ಬೇಕು. ಈಗ ಯಾರದ್ದೋ ಸಾರ್ವಜನಿಕರ ಬೈಕ್ ಮೇಲೆ ಈ ಬಾಂಬ್ ಇಟ್ಟು ಹೋಗೋದ್ರಿಂದಾಗಿ ಕಡೆ ಪಕ್ಷ ವಾಹನ ಸವಾರಂಗಾದರೂ ಯಾವುದೋ ಅಪರಿಚಿತ ಬ್ಯಾಗ್ ಒಂದೋ ಬಾಕ್ಸ್ ಒಂದೋ ನನ್ನ ಗಾಡಿಯಲ್ಲಿದೆ ಅಂತ ಗೊತ್ತಾಗಬೇಕಾಗಿತ್ತು ಅಥವಾ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಒಂದು. ಎರಡನೇದಾಗಿ ಕಡೆ ಪಕ್ಷ ಅವ್ನು ನಂದಲ್ಲ ಅಂತ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ರು, ಕಸ ಗುಡಿಸೋ ಪೌರ ಕಾರ್ಮಿಕರಿಗಾದರೂ ಆ ಬಾಕ್ಸ್ ಏನಾದರೂ ಸಿಗಬೇಕಾಗಿತ್ತಲ್ವಾ, ಅಂದರೆ ಈ ಆಯಾಮದಲ್ಲಿ ನೋಡಬೇಕಾಗತ್ತಲ್ವಾ ಅಂತ. ದಿವ್ಯ, ಖಂಡಿತವಾಗ್ಲು ನಾನು ಆವಾಗ್ಲೇ ಹೇಳಿದ ಹಾಗೆ ಬಾಂಬ್ ಸ್ಫೋಟಕ್ಕೆ ಇವರು ಈ ಚೈನೀಸ್ ಬಲ್ಬ್ ಅನ್ನ ಬಿಟ್ಟು ಬೇರೆ ಬಲ್ಬ್ ಅನ್ನ ಬಳಕೆ ಮಾಡಿದ್ರು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಚೈನೀಸ್ ಬಲ್ಬ್ ಅನ್ನ ಬಳಸಿ ಇವರು ಬ್ಲಾಸ್ಟ್ ಮಾಡಿರ್ತಾರೆ. ಅಲ್ಲೇ ಇಲ್ಲೇ ಅವರ ಒಂದು ಪ್ಲಾನ್ ಎಡವಟ್ಟಾಗಿರುವಂತದ್ದು. ಪವರ್ ಸಪ್ಲೈ ಆಗದಂತಹ ಕಾರಣ ಯಾವತ್ತೂ ಕೂಡ ಈ ಟೈಮರ್ ಬಾಂಬ್ ಗಳನ್ನ ಇಟ್ಟಂತಹ ಸಂದರ್ಭದಲ್ಲಿ ಆ ಸಮಯಕ್ಕೆ ನಿಗದಿತ ಸಮಯದಲ್ಲೇ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಬೇಕಾಗತ್ತೆ. ಹೀಗಾಗಿ ಆ ಸಮಯದಲ್ಲೇ ಇವರು ಕನೆಕ್ಷನ್ ಅನ್ನು ಕೂಡ ಸರಿಯಾಗಿ ಕೊಟ್ಟಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಜನನಿಬಿಡ ಪ್ರದೇಶ ಅದು, ಸಾಕಷ್ಟು ಮಂದಿ ಓಡಾಡ್ತಾ ಇರ್ತಾರೆ ಈ ಸಂದರ್ಭ. ಹೀಗಾಗಿ ಅಲ್ಲಿ ಸರಿಯಾದಂತಹ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ. ಹೀಗಾಗಿನೇ ಈ ಬಾಂಬ್ ಬ್ಲಾಸ್ಟ್ ಆಗಿರೋಕೆ ಚಾನ್ಸ್ ಇಲ್ಲ.
ಇನ್ನು ನೀವು ಹೇಳದ ಹಾಗೆ ಅನೇಕ ಮಂದಿ ಓಡಾಡ್ತಾ ಇದ್ರು, ಮತ್ತೆ ಈ ಬೈಕ್ ಸವಾರನ ಯಾರೋ ಅಪರಿಚಿತರ ಗಾಡಿಯಲ್ಲಿ ಇದನ್ನ ಇಟ್ಟಿದ್ರು ಅನ್ನೋ ಒಂದು ಆ ಹಿನ್ನೆಲೆಯಲ್ಲೂ ಕೂಡ NIA ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಆತ ಪತ್ತೆ ಆಗಿಲ್ಲ. ಆದ್ರೆ ಇಲ್ಲಿ ಇವರ ಒಂದು ಪ್ಲಾನ್ ಏನು ಫೇಲ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈ ಚೈನೀಸ್ ಬಲ್ಬ್ ಅನ್ನ ಬಳಸಿದೆ ಇವರು, ಚೈನೀಸ್ ಬಲ್ಬ್ ಅನ್ನ ಬಿಟ್ಟು ಬೇರೆ ಬಲ್ಬ್ ಅನ್ನ ಬಳಸಿದೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ಆಗ ಬಾಂಬ್ ಇಟ್ಟಂತಹ ಕವರ್ ಕೂಡ ಪತ್ತೆ ಆಗಿಲ್ಲ, ಅದೇ ರೀತಿಯಾಗ ಬೈಕ್ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಅದರ ಒಂದು ತಲಾಶ್ನಲ್ಲೂ ಕೂಡ NIA ಅಧಿಕಾರಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.